ಭಾರತೀಯರು ಮೀಸೆ ಮತ್ತು ಗಡ್ಡ ಪ್ರಿಯರು ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಈ ಕ್ರೇಜ್ ಉತ್ತರಕ್ಕಿಂತ ದಕ್ಷಿಣ ಭಾರತದಲ್ಲಿ ಹೆಚ್ಚು. ಪಶ್ಚಿಮದ ಕಡೆ ಬಂದರೆ ಇದು ಮತ್ತಷ್ಟು ಬದಲಾಗುತ್ತೆ. ಏಕೆಂದರೆ ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಮೀಸೆ ವೀರರು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡವರು. ಆದರೆ ನಮ್ಮ ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನಲ್ಲಿಯೂ ಇಂತಹ ಮೀಸೆ ವೀರನೊಬ್ಬ ಇದ್ದಾನೆ. ಇವರ ಮೀಸೆ ಇನ್ನೂ ದೊಡ್ಡದಿತ್ತಂತೆ. ಆದರೆ ತಾಯಿ ತೀರಿಕೊಂಡಾಗ ಒಮ್ಮೆ ಮೀಸೆ ತೆಗೆದಿದ್ದೆ. ಕಳೆದ 6 ವರ್ಷದಲ್ಲಿ ನನ್ನ ಮೀಸೆ ಮತ್ತು ಗಡ್ಡ ಇಷ್ಟು ಬೆಳೆದಿದೆ ಎಂದು ಲಕ್ಷ್ಮಣ್ ನಾಯ್ಕ್ ಹೇಳಿದರು. ನಾನು ಮೊದಲಿಂದಲೂ 16-18 ವರ್ಷದಿಂದ ಬಂದ ಮೀಸೆನ ನಾನು ಕಟಿಂಗ್ ಮಾಡೋದಿಲ್ಲ. ಅದ್ರ ನಂತರ 2010 ನಮ್ಮ ಅಮ್ಮ ತಿರ್ಕಂತು, ಅವತ್ತು ತೆಗಿಲೇಬೇಕಾಯ್ತು, ಬೆಲ್ಲ ತೆಗೆದಿದೆ. ಅದ್ರ ನಂತರ ಈಗ 6 ವರ್ಷದ ಈಚೆಗೆ ತೆಗಿಲಿಲ್ಲ. ಎಷ್ಟು ಉದ್ದ ಬಂದದೆ, 53 ವರ್ಷದಲ್ಲಿ ಒಂದು ಬಾರಿ ತೆಗೆದದ್ದೆ. ಹೋದಲ್ಕೆ ವಿಚಾರಿಸ್ತಾರೆ, ಯಾಕೆ ಬಿಟ್ಟಿರಿ ಏನು ಕೇಳಿ, ಹೀಗೆ ಅದೇ ಬಿಟ್ಟಿದ್ದೆ, ಮತ್ತೆ ಯಾವುದೇ 15 ದಾಖಲೆಗಾಗಿ ಬಿಟ್ಟಿದ್ದಲ್ಲ ಅಂತೆ. ಒಟ್ಟಿನಲ್ಲಿ ಸಾಮಾನ್ಯ ವ್ಯಕ್ತಿಯಾದ ಇವರು ವಿಭಿನ್ನ ಗೆಟಪ್ನಿಂದಾಗಿ ಮಿಂಚುತ್ತಿದ್ದಾರೆ. ಶ್ರೀಧರ್ ನಾಯ್ಕ್, ವಿಸ್ಮಯ ನ್ಯೂಸ್, ಹೊನ್ನಾವರ.